ರಾಯಬಾಗ ಪಟ್ಟಣದ ಮಹಾವೀರ ಬನದಲ್ಲಿ ಇವತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಯಬಾಗ ಇವರ ಆಶ್ರಯದಲ್ಲಿ ಶಿಕ್ಷಕರ ದಿನೋತ್ಸವ ಕಾರ್ಯಕ್ರಮ ನೆರವೇರಿತು। ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಬ್ಬೂರ ಗ್ರಾಮದ ಗೌರಿಶಂಕರ ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದರು। ಇನ್ನು ಶಿಕ್ಷಕರ ದಿನೋತ್ಸವದ ವೇದಿಕೆ ಕಾರ್ಯಕ್ರಮವನ್ನು ರಾಯಬಾಗ ಮತಕ್ಷೇತ್ರದ ಶಾಸಕ ಡಿಎಂ ಐಹೊಳೆ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು। ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕಬ್ಬೂರ ಮಠದ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮೀಜಿ ಶಿಕ್ಷಕರ ವಿದ್ಯಾರ್ಥಿಗಳ ಜೊತೆಗೆ ಬಾಂಧವ್ಯ ಹೇಗಿರಬೇಕು ಎಂದು ತಿಳಿಸಿದರು। ನಂತರ ಕ್ಷೇತ್ರದ ದಂಡಾಧಿಕಾರಿ ಸುರೇಶ ಮುಂಜೆ ಶಿಕ್ಷಕರ ಬಗ್ಗೆ ಮಾತನಾಡಿದರು। ಮಹತ್ವದ ದಿನ ಏಕನ ಶಿಕ್ಷಕರ ದಿನಾಚರಣೆ ನಿಮಿತ್ತ ನಾವೆಲ್ಲರೂ ಈಗ ಮಹಾನ್ ವ್ಯಕ್ತಿಗಳ ನಾವು ಇವತ್ತು ಜನ್ಮನೂ ಆಚರಣೆ ಮಾಡಿದ್ದೀವಿ। ಯಾಕೆ ಮಾಡ್ತಿದ್ದೀವಿ ಅಂದರೆ ಅವರ ಗುಣಗಳನ್ನು ನಾವು ಕೆಲವೊಂದು ಅಳವಡಿಸ್ಕೊಳ್ಬೇಕು। ಕೇವಲ ಜಯಂತಿ ಮಾಡಿದ ಸಾಲದು, ಪೂಜೆ ಮಾಡಿದ ಸಾಲದು, ನಾವು ಯಾಕಿಂಥ ಮಹಾನ್ ವ್ಯಕ್ತಿಗಳ ನಾವು ಪೂಜೆಯನ್ನು ಮಾಡುತ್ತೀವಿ ಅಂದರೆ ಅಂಥವರ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು। ಈ ಶಿಕ್ಷಕರ ಪಾತ್ರ ಇವತ್ತು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲರೂ ಪಡೆದುಕೊಂಡರು। ಆದರೆ ಆ ಶಿಕ್ಷಕರು ನಾವು ಪಾತ್ರವನ್ನು ಅವ್ರು ನೋಡಿಕೊಂಡು ಅವರೇನು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡರು ಅವರಂತೆ ನಾವು ಪಡ್ಕೋಬೇಕಂತ ನಾವು ಏನು ಬೇಕಂದರೆ ಶಿಕ್ಷಣದ ಮಕ್ಕಳ ಬಗ್ಗೆ ನಾವು ಸಂಪೂರ್ಣವಾಗಿ ಅಳವಡಿಸ್ಕೊಳ್ಬೇಕು। ಮಕ್ಕಳು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು, ಕೇವಲ ಆಟದಲ್ಲಿ ಆಗಲಿ ಪಾಠದಲ್ಲಿ ಎಲ್ಲದರಲ್ಲಿಯೂ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸಬೇಕು। ಒಬ್ಬ ಹುಡುಗ ಕಲಿಯದಿರ್ತಾನೆ, ಒಬ್ಬ ವಿದ್ಯಾರ್ಥಿ ಆಡದಿರ್ತಾನೆ, ಒಬ್ಬ ವಿದ್ಯಾರ್ಥಿ ಅಭ್ಯಾಸದಲ್ಲಿರ್ತಾನೆ। ಈ ಶಿಕ್ಷಕರು ಏನು ಮಾಡಬೇಕಂದರೆ ಆ ವಿದ್ಯಾರ್ಥಿಗಳ ತಕ್ಕಂತೆ ಆ ಮಗುವಿನ ಇಂಟ್ರೆಸ್ಟ್ ಯಾವುದೇ ಅದರಲ್ಲಿ ನಾವು ಪರಿವರ್ತನೆ ಮಾಡಬೇಕು। ಅಂದರೆ ಒಬ್ಬ ಹುಡುಗ ಆಟದಲ್ಲಿ ಅವನಿಗೆ ಸ್ಪೋರ್ಟ್ಸ್ ಬಗ್ಗೆನೇ ಹೇಳಬೇಕು, ಅವ್ನು ಸ್ಪೋರ್ಟ್ಸಲ್ಲೇ ಆ್ಯಕ್ಟಿವ್ ಆಗಿ ಅವನು ಸ್ಪೋರ್ಟ್ಸಲ್ಲೇ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಸಾಧನೆ ಮಾಡ್ತಾನೆ। ಒಬ್ಬ ವಿದ್ಯಾರ್ಥಿ ಕಲೆ, ಸಾಹಿತ್ಯ, ಭಾಷಣದಿರ್ತಾನೆ, ಅವನಿರ್ಬೇಕು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ನಾವು ಯಶಸ್ವಿ ಗಳಿಸೋಕ್ಕೆ ನಾವು ಆ ರೀತಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು। ಒಬ್ಬ ವಿದ್ಯಾರ್ಥಿ ಜಾನ್ ಇರ್ತಾನೆ, ಅವನಿಗೆ ನಮ್ಮ ದೇಶದ ಅತ್ಯುನ್ನತಿರ್ತಕ್ಕಂಥ ಒಂದು ಒಳ್ಳೆಯ ಹುದ್ದೆ, ಒಂದು IAS KAS ಡಾಕ್ಟರು, ಇಂಜಿನಿಯರು, ಸೈಂಟಿಸ್ಟು ಆಗಬೇಕಂತ ಅವನಿಗೆ ನಾವು ಮಾರ್ಗದರ್ಶನ ಮಾಡಬೇಕು। ಆ ಪ್ರಕಾರ ನಮ್ಮ ಶಿಕ್ಷಕರದ ಈ ವೃತ್ತಿಯಿಂದ ಹಾಂ ಸರ್, ನನಗೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಆಮೇಲೆ ಇಂಟರ್ನ್ಯಾಷನಲ್ ಅವಾರ್ಡು ಬಂದಿದೆ। ಆದರೆ ನಾನು ಯಾವತ್ತೂ ನಾನು ರಾಷ್ಟ್ರ ಪ್ರಶಸ್ತಿ ಹಿಂದೆ ಹೋಗಲಿಲ್ಲ, ಪ್ರಶಸ್ತಿ ನನ್ನ ಹಿಂದೆ ಬಂತು। ಅದು ಯಾಕಂದರೆ ಒಂದು ವಿಕಲಚೇತನ ಮಗು, ಒಂದಿರ್ತಕ್ಕಂಥ ಗಂಗಮ್ಮ ಅನ್ನಕ್ಕಂಥ ಒಂದು ಹುಡುಗಿ ತನ್ನ ಕಣ್ಣನ್ನು ಕಳೆದುಕೊಂಡಾಗ ಅವಳ ಜೀವನವಾಗಿ ಸಂಪೂರ್ಣವಾಗಿ ಆ ಶಿಕ್ಷಣವನ್ನು ಮುಗಿಸಿಕೊಂಡೆ। ಸಂಪೂರ್ಣ ಖರ್ಚು ಅವಳು ಓದು ಬರ ಕಂಪ್ಲೀಟ್ ಅವರು BA BEd ಆಗುವವರೆಗೆ, ಇವತ್ತು ಆ ಹುಡುಗಿ ಗಂಗಮ್ಮ ಅನ್ನಕ್ಕಂಥ ಒಬ್ಬ ಪ್ರೌಢಶಾಲಾ ಶಿಕ್ಷಕ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾಳೆ। ಅದಕ್ಕೆ ಆ ಸಂಪೂರ್ಣ ನಾನು ಅವ್ರು ನೋಡಿಕೊಂಡು ಅದನ್ನು ಮೆಚ್ಚಿ ಸರ್ಕಾರದವರೇ ನನಗೆ ಕರೆದು ನನಗೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಕೊಟ್ಟರು। ಯಾಕೆಂದರೆ ಅದೇ ಪ್ರಕಾರ ನಾನು ಮೊದಲಿಂದನು ಇಲ್ಲಿವರೆಗೆ ನಾನು 127 ವಿಕಲಚೇತನ ಮಕ್ಕಳನ್ನು ನಾನು ದತ್ತು ತೆಗೆದುಕೊಂಡಿದ್ದೆ, ಅವ್ರ ಮುಖ್ಯವಾಹಿನಿ ತಗೊಂಡಿದ್ದೇನೆ। ನನ್ನ ಬರ್ತಕ್ಕಂಥ ಸಂಬಳದಲ್ಲಿ ಪ್ರತಿ ತಿಂಗಳು ನಾನು 30% ಆ ಮಕ್ಕಳಿಗೆ ಮೀಸಲಿಟ್ಟಿದ್ದೇನೆ। ಕೊನೆ ನನಗೆ ನಿವೃತ್ತಿ ಆದರೂ ಸಹಿತ ನಾನೇನು ಮಾಡ್ತೇನೆಂದರೆ ಆ ವಿಕಲಚೇತನ ಮಕ್ಕಳಿಗೆ ನನ್ನದೇನು ಸಂಬಳ ಬರುತ್ತೆ ಅಥವಾ ನಿವೃತ್ತಿ ಆದಮೇಲೆ ನನ್ನದೇನು ಪೆನ್ಷನ್ ಬರುತ್ತೆ ಅದರಲ್ಲಿ ಸಹಿತ 30% ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಖರ್ಚು ಮಾಡುತ್ತೇನೆ ಅಂತ ನಾನು ನಿಮಗೆ ಹೇಳಬಯಸುತ್ತೇನೆ। ಸರ್, ನಂದೇನೊಂದು ಇಲ್ಲಿ ಇರ್ತಕ್ಕಂಥ ರಾಯಭಾಗದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಗು, ಈ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡತನ ಮಕ್ಕಳು, ಆ ಬಡತನ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಉತ್ತಮ ಮಟ್ಟದಲ್ಲಿ ನಾವು ಶಿಕ್ಷಣ ಕೊಡಬೇಕು, ಎಲ್ಲ ದೃಷ್ಟಿಯಿಂದ ಸರ್ವತೋಮುಖ ಅಭಿವೃದ್ಧಿಗೆ ಅವ್ನು ಶ್ರಮಿಸಬೇಕು। ಶಿಕ್ಷಕರಲ್ಲಿ ನಾನು ಮನವಿ ಮಾಡಿಕೊಂಡಿದ್ದೇನೆ, ನಮ್ಮೆಲ್ಲ ರಾಯಭಾಗ ಶಿಕ್ಷಕರು ಬಹಳಷ್ಟು ಇಲ್ಲಿ ಪಾಠ ಕಲಿಸ್ತಾರೆ। ಒಂದು ಉದಾಹರಣೆ ಹೇಳಂದರೆ, ಒಂದು ಇರ್ತಕ್ಕಂಥ ಮುಗಳ್ಕೋಟೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಹಿರೇಕೊಪ್ಪಕ್ಕಂಥ ಗ್ರಾಮದಲ್ಲಿ ಒಬ್ಬ ಒಂದಂತೆಯ ಮಗು ಒಂದು ಗಂಟೆವರೆಗೆ ಇಂಗ್ಲೀಷ್ ಮಾತಾಡುತ್ತೆ। ನಾನು ಹೋದಾಗ ಸಂದರ್ಶನ ಹೋದಾಗ ಪ್ರತಿಯೊಂದು ಮಗು ಒಂದು ಗಂಟೆವರೆಗೆ ಇಂಗ್ಲೀಷ್ ಮಾತಾಡುತ್ತೆ। ಅಲ್ಲಿರ್ತಕ್ಕಂಥ ಶಿಕ್ಷಕ ಶಾಲೆ ಬಗ್ಗೆ ಬಹಳಷ್ಟು ನಮ್ಮ ಅಪಾರ ಗೌರವ ಇದೆ। ನಮ್ಮ ಸರ್ಕಾರಿ ಶಾಲೆಗಳು ಅನೇಕ ಶಿಕ್ಷಕರು ಶಿಕ್ಷಕಿಯರು ಬಹಳಷ್ಟು ಉತ್ತಮ ರೀತಿಯನ್ನು ಮಾಡ್ತಿದ್ದಾರೆ। ಒಂದು ಮಗು 1ನೇ ಕ್ಲಾಸ್ ಮಗು ಒಂದು ಗಂಟೆವರೆಗೆ ಇಂಗ್ಲೀಷ್ ಮಾತಾಡುತ್ತೆ ಅಂದಾಗ ನನಗೆ ಬಹಳ ಆನಂದ ಆಯಿತು। ನಾನು ಬೆಳಗಿನ ಸಾಯಂಕಾಲ ಅಲ್ಲೇ ಇರ್ತೀನಿ, ನಾನು ಏನು ಪ್ರತಿಯೊಂದು ಶಾಲೆಗೆ ಹೋಗ್ತೀನಿ, ಶಾಲೆ ಮಕ್ಕಳ ಜೊತೆ ಆಟ ಆಡೋದು, ಪಾಠ ಮಾಡೋದು, ಆ ಮಕ್ಕಳ ಜೊತೆ ನಾನು ಊಟ ಮಾಡ್ತೀನಿ ಸರ್।